ನಾವು ಹೇಳಿದ್ರೆ ನೀವು ನಂಬಲಿಲ್ಲ ಸಾಹೇಬ್ರೆ ಆದ್ರೆ ಈಗ ನೋಡಿ ಇಡೀ ಊರೇ ಮಾತಾಡ್ತಿದೆ ಏನ್ ಮಾತಾಡ್ತಿದೆ ಹೇಳಿ ಆ ಸೇವಕ ಸಂಸ್ಥೆಯವರು ನಮ್ಮ ಜನರನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ ಅಂತ ರೇ ನಿಮ್ಮ ಜೀವನದಲ್ಲಿ ಒಂದಾದರೂ ಒಳ್ಳೆ ಕೆಲಸ ಮಾಡಿದಿರೇನ್ರಿ ಆ ಫ್ರಾನ್ಸಿಸ್ ಇದಾನಲ್ಲ ಸರ್ ಅವನೇ ಇದೆಲ್ಲ ಮಾಡ್ತಾ ಇರೋದು ನಮ್ಮ ಜನಗಳಿಗೆ ಕೆಲಸ ಕೊಡಿಸಿ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಮೋಸ ಮಾಡ್ತಾ ಇದ್ದಾನೆ ನಮ್ಮ ಊರಿನ ಹೆಣ್ಣುಮಕ್ಕಳನ್ನ ಹಾಳು ಮಾಡ್ತಾ ಇದ್ದಾನೆ ಅವನನ್ನ ಒದ್ದು ಓಡಿಸಬೇಕು ಸಾಹೇಬ್ರೆ ಇಲ್ಲ ಅಂದ್ರೆ ನಮ್ಮ ಧರ್ಮ ಹಾಳಾಗೋಗುತ್ತೆ ಆ ಶ್ರೀನಿವಾಸ ರಾಯರ ಮಗಳು ಅವನ ಜೊತೆ ಓಡಾಡ್ತಾ ಇದ್ದಾಳೆ ಅಲ್ಲಿ ಕೆಲಸ ಮಾಡುವ ಗಂಗಾ ಅಂತ ಹೆಂಗಸರನ್ನ ಇಟ್ಕೊಂಡಿದ್ದಾಳೆ ಸಾಹೇಬ್ರೆ ರೇ ಮುಚ್ಚಿರಿ ಬಾಯಿ ಯಾಕ್ರೇ ಅಂತ ಹಲ್ಕ ಕೆಲಸ ಮಾಡ್ತೀರಾ ನಿಮ್ಮಂತವರೇ ನಮ್ಮ ಊರ ಜನರ ಹಾಳು ಮಾಡ್ತಿರೋದು ಹೋಗ್ರಿ ಏನಾದರೂ ಒಳ್ಳೆ ಕೆಲಸ ಇದ್ರೆ ಮಾಡೋಗ್ರಿ ಹೋಗ್ರಿ नमस्कार बनी बनी सर स्नेहितरे परिसर केस परिसर संरक्षण केस तुम उन्नतवंत केस अंत ना तक ससि ने मर बेसो अस्ट सुलभल ಸಸಿಗಳು ಗಿಡಗಳಾಗಿ ಮರಗಳಾಗಿ ಬೆಳಿಬೇಕಾದ್ರೆ ಅವುಗಳನ್ನು ನಾವು ಅನೇಕ ರೀತಿಯಿಂದ ಕಾಪಾಡಿ ನೀರುಣಿಸಬೇಕಾಗುತ್ತೆ ಈ ನಮ್ಮ ಪರಿಸರ ಉಳಿಸಿ ಬೆಳೆಸಿ ಸಮೃದ್ಧಗೊಳಿಸುವ ಕಾರ್ಯಕ್ರಮದಲ್ಲಿ ಅನೇಕ ಸಂಘ ಸಂಸ್ಥೆಗಳು ಫಾರೆಸ್ಟ್ ವಿಲೇಜ್ ಕಮಿಟಿಗಳು ಸಾಕ್ಷರತಾ ಇಲಾಖೆಯ ಕಾರ್ಯಕರ್ತರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಿಬ್ಬಂದಿಗಳು ಮತ್ತು ಸ್ಥಳೀಯ ಮಹಿಳಾ ಸಂಸ್ಥೆಗಳು ನಮ್ಮ ಜೊತೆ ಸಹಕರಿಸಿದ್ದಾರೆ ಈ ವನಮಹೋತ್ಸವದ ಉದ್ಘಾಟನೆಗಾಗಿ ನಮ್ಮ ಸಮಾಜ ಸೇವೆಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರುವ ಶ್ರೀ ಹರಿದಾಸ್ ಸ್ವಾಮಿಗಳು ಇದನ್ನು ನೆರವೇರಿಸಲಿಕ್ಕೆ ಇಲ್ಲಿ ಆಗಮಿಸಿದ್ದಾರೆ ಅವರಿಗೆ ನಾನು ಆಭಾರಿಯಾಗಿದ್ದೇನೆ ಹಾಗೂ ಈ ಸಂದರ್ಭದಲ್ಲಿ ಅವರು ಒಂದು ಎರಡು ಮಾತಾಡಬೇಕು ಅಂತ ನಾನು ಕೇಳ್ಕೊತೇನೆ ಮನುಷ್ಯನ ದುರಾಸೆಗೆ ಬಲಿಯಾಗಿ ನಮ್ಮ ಕಾಡುಗಳು ನಾಶವಾಗುತ್ತಿರುವ ಈ ಪರಿಸ್ಥಿತಿಯಲ್ಲಿ ಫ್ರಾನ್ಸಿಸ್ ಅವರು ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಭೂಮಿ ತಾಯಿ ಹಸಿರು ತುಂಬುವ ದೊಡ್ಡ ಕಾರ್ಯ ನಡೆಸಿದ್ದಾರೆ ನಮ್ಮ ನಾಡಿನ ಊರಿನ ಯೋಜನಾ ಫ್ರಾನ್ಸಿಸ್ ಅವರ ಆದರ್ಶವನ್ನು ಪಾಲಿಸಿ ಅವರು ಹಾಕಿಕೊಂಡಿರುವ ಇಂತಹ ಸಹಸ್ರಾರು ಯೋಜನೆಗಳು ಯಶಸ್ವಿಯಾಗಲಿ ಎಂದು ನಾನು ಹಾರೈಸುತ್ತೇನೆ ಸ್ವಲ್ಪ ನೀರು ಕೊಡು ಬಕೆಟ್ ತುಂಬಾ ಸಂತೋಷ ಆಯ್ತು ಸ್ವಾಮಿ ಆಯ್ತು ಆಯ್ತು ಬರ್ತೇನೆ ನಮಸ್ಕಾರ ನಮಸ್ಕಾರ ಸ್ವಾಮಿ ಚಪ್ಪನ್ ಸರ್ ಸರ್ ಇವತ್ತು ಸ್ವಾಮಿಗಳೆಲ್ಲ ಬಂದು ಪ್ರೋಗ್ರಾಮ್ ಎಲ್ಲ ಚೆನ್ನಾಗಾಯ್ತು ಈಗ ನೀವು ಒಂದು ಗಿಡ ನೆಡಬೇಕು ಸರ್ ಅರೇ ನಾನೇಕಪ್ಪ ಸರ್ ನೀವು ಒಂದು ಗಿಡ ನೆಡಲೇಬೇಕು ಸರ್ ಅಲ್ಲ ಸ್ವಾಮಿಗಳು ಬಂದೆಲ್ಲ ಉದ್ಘಾಟನೆ ಇಲ್ಲ ಸರ್ ಏನಿಗೆ ಅಂದ್ರೆ ಆ ಗಿಡ ಕೊಡು ಆಯ್ತು ಆಯ್ತು ನರ್ ಸರ್ ಪ್ರೋಗ್ರಾಮ್ ಇಷ್ಟು ಚೆನ್ನಾಗಾಗುತ್ತೆ ಅಂತ ಅನ್ಕೊಂಡಿದ್ದೀನಿ Jesus Lord, bless all my friends. Oh Jesus. I'm sorry. Oh
ಪಿತನ ಸುತನ ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಆಮೇನ್. ಕತ್ತಲು ನಿಮ್ಮೊಡನೆಯೇ ಇರಲಿ. ನಂಬಿದವರ ನಡೆಯುನುಡಿಯಂತೆ ಈ ಶರೀರವನ್ನು ಮಣ್ಣಿಗೆ ಸೇರಿಸುವುದಕ್ಕೆ ಮುನ್ನ ಕರ್ತವ್ಯವನ್ನು ಪಾಲಿಸುವಾಗ ಸರ್ವಶಕ್ತ ದೇವರಲ್ಲಿ ನಾವು ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ಈ ನಮ್ಮ ಗೆಳೆಯನ ಶರೀರವನ್ನು ನಾವು ಮಣ್ಣಿಗೆ ಸೇರಿಸುತ್ತಿದ್ದೇವೆ, ನಿಮ್ಮ ಮಡಿಲಿಗೆ ಅರ್ಪಿಸುತ್ತಿದ್ದೇವೆ. ಮುಕ್ತಿ ನೀಡಿ.